ಈಗಾಗಲೇ ಕೊರೋನಾ ಬಂದು ಗುಣಮುಖರಾದವರು ಲಸಿಕೆ ಪಡೆದುಕೊಳ್ಳುವ ಅಗತ್ಯವಿದೆ. ಎಲ್ಲರಿಗೂ ಆತ್ಮೀಯ ಪ್ರಣಾಮಗಳು. ಈಗಾಗಲೇ ಇಡೀ ಜಗತ್ತು ಕೊರೋನಾದಿಂದ ತಲ್ಲಣಿಸುತ್ತಿರುವಂತಹ ಸಂದರ್ಭದಲ್ಲಿ ಕೊರೋನಾ ವಿರುದ್ಧ ಹೋರಾಡುವಂತಹ ವ್ಯಾಕ್ಸಿನ್ ಪ್ರಯೋಗದ ಬಗ್ಗೆ ಅನೇಕ ಸಂದೇಹಗಳು ನಮ್ಮಲ್ಲಿವೆ. ಈಗಾಗಲೇ ಒಂದು ಬಾರಿ ಕೊರೋನಾ ಬಂದವರು ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳಬೇಕೆ ಅಥವಾ ಅದರ ಅವಶ್ಯಕತೆ ಇಲ್ಲವೇ ಅನ್ನುವುದರ ಬಗ್ಗೆ ಸಂದೇಹ. ಒಂದು ಮಾತು ನೆನಪಿಟ್ಟುಕೊಳ್ಳಬೇಕು, ಕೊರೋನಾ ಯಾರಿಗೆ ಬಂದಿದೆ ಅಂಥವರ ದೇಹದಲ್ಲಿ ರೋಗವನ್ನು ಪ್ರತಿರೋಧ ಮಾಡುವಂತಹ ಶಕ್ತಿ ಸ್ವಲ್ಪ ಮಟ್ಟಿಗೆ ಬೆಳೆದಿದ್ದರೂ, ನಾವು ಗಮನಿಸುವ ಹಾಗೆ ಪ್ರಪಂಚದಾದ್ಯಂತ ನೂರಾರು ರೂಪಾಂತರಗೊಂಡಿರುವಂತಹ ವೈರಸ್ಗಳ ಮೂಲಕ ಇವತ್ತು ರೋಗ ಹರಡ್ತಾ ಇರುವಂಥದ್ದನ್ನು ಗಮನಿಸ್ತೇವೆ. ಈ ಸಂದರ್ಭದಲ್ಲಿ ಕೊರೋನಾ ಬಂದವರು ಸಹ ವ್ಯಾಕ್ಸಿನ್ ಪಡೆಯುವುದರ ಮೂಲಕ ರೂಪಾಂತರದ ವೈರಸ್ಗಳಿಂದ ಉಂಟಾಗುವಂತಹ ಕೊರೋನಾ ಭೀತಿಯಿಂದ ಮುಕ್ತರಾಗಲಿಕ್ಕೆ ಸಾಧ್ಯ. ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಕೊರೋನಾ ಬಂದವರು, ಒಂದು ಬಾರಿ ಕೋವಿಡಿಂದ ಮುಕ್ತರಾದವರು ಲಸಿಕೆಯನ್ನು ಪಡೆಯುವುದರ ಮೂಲಕ ಮುಂದಿನ ದಿನಗಳಲ್ಲಿ ಬೇರೆ ರೂಪಾಂತರಿತ ವೈರಸ್ಗಳ ಪ್ರಭಾವ ನಮ್ಮ ದೇಹದ ಮೇಲೆ ಆಗದಿರುವ ಹಾಗೆ ಲಸಿಕೆಯನ್ನು ಪಡೆಯುವಂಥದ್ದು ಅತ್ಯಂತ ಶ್ರೇಯಸ್ಕರ. COVID-19 ಇದರ ಲಸಿಕೆಯ ಬಗ್ಗೆ ಯಾರಿಗೂ ಸಂದೇಹ ಬೇಡ, ಎಚ್ಚರ ಅಗತ್ಯ. ಲಸಿಕೆ ಪಡೆಯುವುದರ ಮೂಲಕ ಭಾರತವನ್ನು ಕೊರೋನಾ ಮುಕ್ತ ಭಾರತವನ್ನಾಗಿಸಲು ಒಂದು ಹೆಜ್ಜೆ ಮುಂದಕ್ಕೆ ಇಡುವುದು ನಾವು ಕೊರೋನಾ ಲಸಿಕೆಯನ್ನು ಪಡೆಯುವುದರ ಮೂಲಕ. ಆದ್ದರಿಂದ ಎಲ್ಲರೂ ಲಸಿಕೆ ಪಡೆಯಿರಿ, ಕೊರೋನಾ ಮುಕ್ತ ಭಾರತ ದೇಶವಾಗಲು ಸಹಕರಿಸಿರಿ.